ಈಗ ಎಸ್ ಐ ಟಿ ಟೀಮ್ ಏನು ತನಿಖೆಯನ್ನ ನಡೆಸ್ತಾ ಇರತ್ತೆ ಸೊ ಅವ್ರು ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ ಎಲ್ಲವನ್ನ ಜಡ್ಜ್ಗೆ ಮಾತ್ರ ಹೇಳ್ತಾರೆ ಈಗ ಗೌರ್ಮೆಂಟ್ ಅಲ್ಲಿ ಕೆಲವೊಂದ್ಸಲ ಸಿಎಂ ಮಾತಾಡ್ಬೇಕಾಗತ್ತೆ ಅಥವಾ ಉಪ ಮುಖ್ಯಮಂತ್ರಿಗಳು ಮಾತಾಡ್ಬೇಕಾಗತ್ತೆ ಅದರಲ್ಲೂ ಪ್ರಮುಖವಾಗಿ ಗೃಹ ಸಚಿವರಿಗೆ ಮಾಧ್ಯಮದವರು ಡೈಲಿ ಕೇಳ್ತಾನೆ ಇರ್ತಾರೆ ಸೊ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಮಾತ್ರ ಎಸ್ ಐ ಟಿ ಹೇಳತ್ತೆ ಯಾಕಂದ್ರೆ ಆನ್ಸರ್ ಮಾಡಿಲ್ಲ ಅಂದ್ರೂ ಕೂಡ ಅದು ರಾಂಗ್ ಆಗೋದ್ರಿಂದ ಏನ್ ನಡೀತಾ ಇದೆ ಎಸ್ ಐ ಟಿ ತನಿಖೆ ಯಾವ ರೀತಿ ಇದೆ ಅನ್ನೋದು ರಾಜಕಾರಣಿಗಳು ಕೂಡ ಕೆಲವರು ಮಾತಾಡ್ಲೇಬೇಕಾಗತ್ತೆ ಸೊ ಎಸ್ ಐ ಟಿ ಟೀಮು ಜಡ್ಜ್ಗೆ ಪ್ರತಿನಿತ್ಯ ಕೂಡ ಎಲ್ಲಾ ರಿಪೋರ್ಟ್ ಗಳನ್ನ ಕೋರ್ಟ್ ಯಾವಾಗ ಹಿಯರಿಂಗ್ ಆಗತ್ತೋ ಆ ಸಂದರ್ಭದಲ್ಲಿ ಮಾತ್ರ ಹೇಳುತ್ತ ರಾಜಕಾರಣಿಗೆ ಅದರಲ್ಲೂ ಯಾವ ಪಕ್ಷ ಅಧಿಕಾರದಲ್ಲಿ ಅಂತ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಹೇಳುತ್ತೆ ಕಾನೂನಲ್ಲಿ ಯಾವುದೇ ರಾಜಕಾರಣಿ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಪೊಲೀಸರು ರಿಪೋರ್ಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಅವರು ಕೇಸ್ ಡೈರಿ ಅಂತೇಳಿ ಒಂದು ಮೈಂಟೈನ್ ಮಾಡ್ತಿರ್ತಾರೆ ಪ್ರತಿದಿನ ಏನು ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ನಮೂದು ಮಾಡ್ತಾ ಹೋಗ್ತಾ ಇರ್ತಾರೆ ಯಾರೇ ತನಿಖಾಧಿಕಾರಿ ಇರ್ತಾರೆ ಆ ಪ್ರಕರಣದಲ್ಲಿ ಏನು ತನಿಖೆ ಆಗ್ತಿದೆ ಅಂತ ನಮೂದು ಮಾಡ್ತಾ ಹೋಗ್ತಿರ್ತಾರೆ ಈಗ ಒಬ್ಬ ಆರೋಪಿ ಜಾಮೀನು ಹಾಕೊಂಡಂತ ಸಂದರ್ಭದಲ್ಲಿ ಜಡ್ಜು ಏನು ಇನ್ವೆಸ್ಟಿಗೇಷನ್ ಏನು ಸ್ಟೇಜಲ್ಲಿ ಇದೆ ಅಂದಾಗ ಅವ್ರು ಅದನ್ನು ಕಾಪಿನ ಪ್ರತಿನ ಜಡ್ಜ್ ಜಡ್ಜಿಗೆ ಕೊಡ್ತಾರೆ ಪೊಲೀಸವರು ಕಾನೂನು ಪ್ರಕಾರ ಜಡ್ಜ್ ಒಬ್ಬರಿಗೆ ಆನ್ಸರೇಬಲ್ ಯಾರ ಮುಂದೆ ಎಫ್ ಐ ಆರ್ ಇರುತ್ತೆ ಮ್ಯಾಜಿಸ್ಟ್ರೇಟ್ರು ಅವ್ರೊಬ್ರಿಗೆ ಮಾತ್ರ ಆನ್ಸರೇಬಲ್ ಇದು ಸ್ವಲ್ಪ ಹೈ ಸೆನ್ಸೇಷನಲ್ ಮ್ಯಾಟರ್ ಆಗಿರೋದ್ರಿಂದ ಪ್ರಾಬಬಲಿ ಹೋಮ್ ಮಿನಿಸ್ಟರ್ ಅವರಿಗೆ ತನಿಖೆ ನಡೀತಾ ಇದೆ ಅಂತ ಅವರು ಹೇಳ್ಬೋದೇ ಹೊರಟು ಅಫಿಷಿಯಲಿ ಏನೂ ಹೇಳಿರಲ್ಲ ನೀವು ಹೇಳ್ದಂಗೆ ಮೀಡಿಯಾಗೆ ಆನ್ಸರ್ ಮಾಡುವಂಥ ಅನಿವಾರ್ಯ ಅವ್ರಿಗೂ ಇರುತ್ತೆ ಯಾಕಂದ್ರೆ ಅವ್ರು ತಪ್ಪು ಹೇಳಬಾರ್ದು ಏನು ತನಿಖೆ ಆಗ್ತಿದೆ ಅಂತ ಹೇಳಬೇಕಾಗುತ್ತೆ ಅವರು ಅಷ್ಟೊಂದು ಮಾತ್ರ ಹೇಳ್ತಾರೆ ಬಟ್ ನನ್ನ ಅನಿಸಿಕೆ ಪ್ರಕಾರ ಯಾವ ಪೊಲೀಸ್ ಆಫೀಸರ್ ಆಗಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಲಿ ಯಾರನ್ನು ತನಿಖೆ ಮಾಡಿದ್ದೀವಿ ಯಾವ ರೀತಿ ಮಾಡಿದೀವಿ ಅಂತ ಹೇಳಲ್ಲ ಇದು ಆಗಿದೆ ಇದ್ ಆಗಬಹುದು ಅಂತ ಗೃಹ ಮಂತ್ರಿ ಹೇಳ್ಬಹುದು ಈ ಪ್ರಕರಣದಲ್ಲಿ ಐ ಟಿ ಮೊದಲ ಏನು ನೋಟಿಸ್ ಕೊಡುತ್ತೆ ಪ್ರಜ್ವಲ್ ಅವರು ಆ ಸಂದರ್ಭದಲ್ಲಿಯೇ ಹಾಜರಾಗಿದ್ರೆ ಈ ಒಂದು ಕೇಸ್ಗೆ ಒಂದಷ್ಟು ವೇಗ ಇರ್ತಾ ಇತ್ತು ಬಟ್ ಒಂದ್ ತಿಂಗಳಿಗೂ ಹೆಚ್ಚು ಡಿಲೇ ಆಗಿದೆ ಸೊ ಇದೆಲ್ಲ ಒಂದ್ ಕಡೆ ತುಂಬಾ ಜನ ಯಾರೋ ಸಂತ್ರಸ್ತೆಯರ ಬಂದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಅವ್ರಿಗೆ ಬೇಸರ ಆಗಿರ್ಬೋದು ಸೊ ಅದೆಲ್ಲವೂ ಕೂಡ ತನಿಖೆಯ ಹಾದಿ ತಪ್ಪೋದಕ್ಕೆ ಸಾಧ್ಯ ಆಗತ್ತ ಖಂಡಿತ ಡಿಲೇ ಆಗ್ತಿರೋದು ಆರೋಪಿಗೆ ಅನುಕೂಲನೆ ನಾನು ಈಗ ಆಗ್ಲೇ ಹೇಳಿದೆ ಈಗ ಅವ್ರ ತಂದೆ ಏನು ಅಪಿಯರ್ ಆಗಿದ್ರು ಕಿಡ್ನಾಪ್ ಕೇಸಲ್ಲಿ ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಥವಾ ಬೇರೆ ಆರೋಪಿಗಳು ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಈಗಾಗಲೇ ಅವ್ರಿಗೆ ಮಾಹಿತಿ ರವಾನೆ ಆಗಿರುತ್ತೆ ಈಗ ಆರೋಪಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗಿದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎರಡೂ ಸ್ಟೇಟ್ಮೆಂಟ್ ನ ವೆರಿಫೈ ಮಾಡುವಂತ ಒಂದು ಅವಕಾಶ ಸಿಕ್ತಿತ್ತು ಈ ಡಿಲೇ ಇಂದ ಅವರು ಎನ್ಲೈಟನ್ ಆಗಿರ್ಬೋದು ಪ್ರಜ್ವಲ್ ಅವ್ರಿಗೆ ಈಗ ಹೆಚ್ಚಿನ ಮಾಹಿತಿ ಸಿಕ್ಕಿರ್ಬೋದು ಪ್ರಭಾವಿ ಕುಟುಂಬನೂ ಆಗಿರೋದ್ರಿಂದ ಯಾವ ಸಂಸ್ತ ಕೊಟ್ಟಿದ ಸ್ಟೇಟ್ಮೆಂಟ್ ಯಾವ ರೀತಿ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಸರ್ ಅವ್ರಿಗಿರ್ಬೋದು ಸೊ ಈಗ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮುಂದೆ ಆನ್ಸರ್ ಮಾಡಬೇಕಾದ್ರೆ ಅವ್ರಿಗೆ ಎಲ್ಲ ಮಾಹಿತಿ ಇರೋದ್ರಿಂದ ಅವರು ಅವ್ರ ಅನುಕೂಲಕ್ಕೆ ಏನ್ ಬೇಕೋ ಆ ರೀತಿ ಆನ್ಸರ್ ಮಾಡ್ಕೊಳ್ಳೋದ್ರಿಂದ ಪ್ರಕರಣಕ್ಕೆ ಸ್ವಲ್ಪ ಮಟ್ಟದ ಹಿನ್ನಡೆ ಆಗಬಹುದು ಈಗ ಎಸ್ ಐ ಟಿ ಏನು ತನಿಖೆ ನಡೆಸ್ತಾ ಇದೆ ಸೊ ಗೌರ್ಮೆಂಟ್ ಎಸ್ಐ ಟಿ ಗೆ ಕೊಡ್ತು ಬಟ್ ಆ ಸಂದರ್ಭದಲ್ಲಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ರು ಐಗೆ ಕೊಡ್ಬೇಕು ಅಂತ ಜನಕ್ಕೆ ಡಿಫರೆನ್ಸ್ ಗೊತ್ತಿರಲ್ಲ ಐ ಟಿ ಬಿ ಐ ಅಂದ್ರೆ ಏನ್ ಡಿಫರೆನ್ಸ್ ಸರ್ ಐ ಎಸ್ಐಟಿ ಅಂದ್ರೆ ಏನು ಇಲ್ಲ ಅದು ಒಂದು ನಮ್ಮ ಸಾಮಾನ್ಯ ಪೊಲೀಸ್ ಅವರೇ ಈಗ ಏನಾಗುತ್ತೆ ನಮ್ಮ ಜನರಲ್ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಅವರಿಗೆ ಬಂದೋಬಸ್ತು ಮತ್ತೊಂದು ಮಗದೊಂದು ಸಾಕಷ್ಟು ಕೆಲಸಗಳು ಇರ್ತವೆ ಮತ್ತೆ ಪ್ರಕರಣಗಳು ಸಾಕಷ್ಟು ಇರ್ತವೆ ಸೊ ಇದು ಸ್ವಲ್ಪ ಸೆನ್ಸೇಷನಲ್ ಮ್ಯಾಟರ್ಸ್ ನೀವೇ ಹೇಳ್ದಂಗೆ ಸುಮಾರು ಜನ ಸಂತ್ರಸ್ತರು ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಮತ್ತೆ ಇವರು ಪ್ರಭಾವಿ ವ್ಯಕ್ತಿ ಇರೋದ್ರಿಂದ ಲೋಕಲ್ ಪೊಲೀಸ್ ಮೇಲೆ ಪ್ರಭಾವ ಬೀರ್ಬೋದು ಅವ್ರಿಗೆ ಮತ್ತೆ ಲೋಕಲ್ ಪೊಲೀಸ್ಗೆ ಎಕ್ಸ್ಪರ್ಟೈಸ್ ಇರಲ್ಲ ಒಂದು ಸಿಡಿ ಆರ್ ಕಲೆಕ್ಟ್ ಮಾಡ್ಲಿ ಇದು ಮಾಡೋಕ್ಕಾಗ್ಲಿ ಅವರು ಲಿಮಿಟೆಡ್ ರಿಸೋರ್ಸ್ ಇರುತ್ತೆ ಎಸ್ ಐ ಟಿ ಅಂತ ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನ ಗಂಭೀರ ಪ್ರಕರಣ ಅಂತಂದ್ರೆ ಒಂದು ವಿಶೇಷ ತನಿಖಾ ತಂದ ಅಂತ ಹೇಳಿ ಅವರು ರಚನೆ ಮಾಡಬಹುದು ಯಾರೇ ಸರ್ವಿಂಗ್ ಆಫೀಸರ್ಸ್ ಇದ್ದಾರೆ ಟೀಮ್ ನ ಏನು ಸರ್ಕಾರ ರೆಡಿ ಮಾಡುತ್ತಲ್ಲ ಇಷ್ಟೇ ಜನ ಮೆಂಬರ್ ಅನ್ನೋದು ಅನ್ನೋದಿದ್ಯಾ ಅಥವಾ ಕೇಸ್ ನ ಡೆಪ್ತ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತಾ ಹೇಗೆ ಜೊತೆಗೆ ಯಾವ ಹಂತದ ಅಧಿಕಾರಿಗಳೆಲ್ಲ ಅದರಲ್ಲಿ ಇರ್ತಾರೆ ಈ ಇಷ್ಟೇ ಸಿಬ್ಬಂದಿ ಇರಬೇಕು ಇಷ್ಟೇ ಮಾಡಬೇಕಂತ ಎಲ್ಲೂ ಕಾನೂನಿಲ್ಲ ಅದು ರಾಜ್ಯ ಸರ್ಕಾರದ ಹೋಮ್ ಸೆಕ್ರೆಟರಿಯವರ ವಿವೇಚನೆಗೆ ಬಿಟ್ಟಿರೋದು ಈಗ ಕ್ಯಾಬಿನೆಟು ಅಥವಾ ಮುಖ್ಯಮಂತ್ರಿಗಳು ಒಂದು ಪಾಲಿಸಿ ಡಿಸಿಷನ್ ತಗೊಂಡಾಗ ಈ ಪ್ರಕರಣದ ತನಿಖೆಗೆ ಒಂದು ವಿಶೇಷತೆ ಅಂತ ಬೇಕಂದಾಗ ಅವರು ಅದನ್ನು ಮೌಖಿಕವಾಗಿ ಹೇಳ್ತಾರೆ ಮಿಕ್ಕಿದೆಲ್ಲ ಹೋಮ್ ಡಿಪಾರ್ಟ್ಮೆಂಟ್ ಅವರು ರೂಲ್ಸ್ ಪ್ರಕಾರ ಏನಿದೆ ಅದು ಮಾಡ್ಕೊಂಡು ಹೋಗ್ತಾರೆ ಇಷ್ಟೇ ಸಿಬ್ಬಂದಿ ಏನಿಲ್ಲ ಈಗ ಡಿಪೆಂಡ್ ಆನ್ ತನಿಖೆ ಒಬ್ಬ ಡಿ ವೈ ಎಸ್ ಪಿ ಹೆಡ್ ಮಾಡಿದ್ರು ನಡೆಯುತ್ತೆ ಅಥವಾ ಎಸ್ಪಿ ರ್ಯಾಂಕ್ ಆಫೀಸಿಯಲ್ ನ ಚೇರ್ ಮಾಡಬಹುದು ಇದರಲ್ಲಿ ಒಬ್ಬ ಡಿಜಿಪಿ ರ್ಯಾಂಕ್ ಆಫೀಷಿಯಲ್ ಮಾಡಿದ್ದಾರೆ ಮತ್ತೆ ಇಬ್ಬರು ನನಗಿರೋ ಮಾಹಿತಿ ಪ್ರಕಾರ ಕೆಲವು ಎಡಿಜಿಪಿಗಳು ಎಸ್ಪಿ ರ್ಯಾಂಕ್ ಆಫೀಸಿಯಲ್ ಇದ್ದಾರೆ ಅದು ಅವರು ರಾಜ್ಯ ಸರ್ಕಾರ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಡಿಸ್ಕ್ರಿಷನರಿ ಪವರ್ ಅದು ಸಿಬಿಐ ಆದ್ರೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಸಿಬಿಐ ಅಂತ ಏನಂದ್ರೆ ಡೆಲ್ಲಿ ಪೊಲೀಸ್ ಆಕ್ಟ್ ಅಂತಿದೆ ಅದ್ರ ಕೆಳಗಡೆ ಸಿಬಿಐ ಅವರಿಗೆ ಪವರ್ ಇದೆ ಸೊ ಸಿ ಬಿ ಐ ಅಂತ ಏನಂದ್ರೆ ಅದು ಈಗ ನನ್ನ ವಿಶೇಷ ತನಿಖಾ ತಂಡ ರಾಜ್ಯ ಸರ್ಕಾರ ಇವ್ರು ಇವರು ಇನ್ನೂ ಸ್ವಲ್ಪ ಸ್ಪೆಷಲೈಸ್ಡ್ ಸಿ ಬಿ ಐ ಅಂತ ಏನಂದ್ರೆ ಅವ್ರಿಗೆ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ತನಿಖೆ ಮಾಡೋ ಪವರ್ ಇದೆ ಬಟ್ ಅದು ಬಂದು ಸ್ಟೇಟ್ ಗವರ್ಮೆಂಟ್ ಸ್ಯಾಂಕ್ಷನ್ ಕೊಡಬೇಕು ಬೇರೆ ಹಲವಾರು ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ ರಾಜ್ಯ ಸರ್ಕಾರ ರಾಜಕೀಯ ಕಾರಣಗಳಿಗೋಸ್ಕರ ಸ್ಯಾಂಕ್ಷನ್ ಕೊಟ್ಟು ಸಿ ಬಿ ಐ ತನಿಖೆ ಮಾಡಿದೆ ಅಂತ ಆರೋಪಗಳು ಕೇಳಿ ಬಂದಿದೆ ಇದು ಸಿಬಿಐಗೂ ಎಸ್ಐಟಿಗೂ ನನ್ನ ಪ್ರಕಾರ ಅಂತ ಡಿಫರೆನ್ಸ್ ಆಫ್ ಇನ್ವೆಸ್ಟಿಗೇಷನ್ ಏನೂ ಬರಲ್ಲ ಇವರುಗಳು ರಾಜ್ಯ ರಾಜಕೀಯ ಕಾರಣಕ್ಕೋಸ್ಕರ ಈಗ ಸಪೋಸ್ ಬಿಜೆಪಿ ಗೌರ್ಮೆಂಟೇ ಪವರ್ ಅಲ್ಲಿ ಅವ್ರಿಗೆ ಅವರಿಗೆ ಎಸ್ ಐ ಟಿನೇ ಕರೆಕ್ಟ್ ನಮ್ಮ ಪೊಲೀಸವ್ ಕರೆಕ್ಟ್ ಅಂದಿರೋದು ಈಗ ಸೆಂಟ್ರಲ್ ಅಲ್ಲಿ ಅವರು ಇರೋದ್ರಿಂದ ಆ ಸ್ಪೆಷಲೈಸ್ಡ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ ದೇ ಆರ್ ಸುಪೀರಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಿ ಬಿ ಐ ನೋ ಡೌಟ್ ಬಟ್ ಪದೇ ಪದೇ ತನಿಖಾ ಏಜೆನ್ಸಿ ಚೇಂಜ್ ಮಾಡ್ತೀವಿ ಅದು ಕೂಡ ಆರೋಪಿಗೆ ಅನುಕೂಲ ಆಗಬಹುದು ಅಂತ ನಂದು ಅಭಿಪ್ರಾಯ ಈಗ ಒಬ್ಬ ಅಡ್ವೊಕೇಟ್ ಆಗಿ ನೆಕ್ಸ್ಟ್ ಪ್ರಜ್ವಲ್ ಪ್ರಕರಣ ಏನಾಗುತ್ತೆ ಸುಪ್ರೀಂ ಈ ಕೇಸ್ ಏನಾಗುತ್ತೆ ವ್ಯಕ್ತಿ ಅಂದ್ರೆ ಅವನಿಗೆ ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ ಎಷ್ಟೋ ಜನಕ್ಕೆ ಹೈಕೋರ್ಟ್ಗೆ ಹೋಗಿ ಕ್ವಾಶಿಂಗ್ ಅಂತ ಒಂದು ಪ್ರೊಸೀಜರ್ ಇದೆ ಅಲ್ಲಿ ಹೋಗ್ಬೇಕು ಅದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ಬೇಕನ್ನೋ ಒಂದು ಅವ್ರಿಗೆ ತಿಳಿವಳಿಕೆನೂ ಇರಲ್ಲ ಮತ್ತೆ ಅವ್ರಿಗೆ ದುಡ್ಡು ಇರಲ್ಲ ಹೋಗಿ ಮಾಡೋಕ್ಕೆ ಇವರು ಪ್ರಭಾವಿ ಕುಟುಂಬ ಆಗಿರೋದ್ರಿಂದ ಈಗ ಪ್ರಾಬಲಿ ಈಗ ಅವ್ರ ತಾಯಿ ಅವ್ರು ಅಂಚ್ಬೆಟ್ರೆ ಬೇಲ್ ಹಾಕೊಂಡಿದ್ದಾರೆ ನಾಳಿನ ದಿನ ಹೈಕೋರ್ಟ್ ಕ್ವಶನ್ ಮಾಡಬಹುದು ಕ್ವಾಶ್ ಕ್ವಾಶಿಂಗ್ ಮಾಡಬಹುದು ಅವರು ಮಾಡಬಹುದು ಅಥವಾ ಪ್ರಜ್ವಲ್ ಅವರು ಇಲ್ಲಿ ಸಪೋಸ್ ಈಗ ಬಂಧನ ಆಗಿ ರಿಲೀಸ್ ಆದ ನಂತರ ಯೂಸ್ ಕಸ್ಟಡಿ ಫೋರ್ ಏಟ್ ಟು ಜನರಲ್ ಯಾರು ಪ್ರಿಫರ್ ಮಾಡಲ್ಲ ಮುಂದಿನ ದಿನದಲ್ಲಿ ರಿಲೀಸ್ ಆದಮೇಲೆ ಅವರು ಕ್ವಾಶಿಂಗ್ ಹೋಗ್ಬೋದು ಸಪೋಸ್ ಅಲ್ಲಿ ಸ್ಟೇ ಆದರೆ ಇಡೀ ಪ್ರಕರಣ ಒಂದು ಫುಲ್ ಸ್ಟಾಪಿಗೆ ಬರುತ್ತೆ ಯಾಕಂದ್ರೆ ಸ್ಟೇ ಆದರೆ ಇದಾಗಲ್ಲ ಅವಾಗ ನಿಮ್ಗೆ ಎಂಥ ತನಿಖೆ ಡೈಲ್ಯೂಟ್ ಆಗೋಗುತ್ತೆ ಈಗ ಆಲ್ರೆಡಿ ಡಿಲೇ ಆಗಿರೋದ್ರಿಂದ ಕೆಲವರು ನೀವು ಹೇಳ್ದಂಗೆ ಸಂತ್ರಸ್ತಾ ಮುಂದಕ್ಕೆ ಏನಾಗ್ಬೋದು ಅಂತ ಆಲ್ರೆ ಯಾರು ಹೇಳಿಕೆ ಕೊಡೋಕೆ ರೆಡಿ ಇರೋರು ಈಗ ಹಿಂಜರಿತಾ ಇದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿ ಆಗ್ತಿದೆ ಸೊ ಇವರು ಬಲಾದೀರಾಗಿರೋದ್ರಿಂದ ಮತ್ತೆ ಪೊಲಿಟಿಕಲಿ ಮತ್ತೆ ಫೈನಾನ್ಸಿಯಲಿ ಕೂಡ ಅಡ್ವೊಕೇಟ್ ಆಗಿರುವಂತಹ ಸಂಜಯ್ ಯಾದವ್ ಬಿ ಅವರ ಮಾತು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಈ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು ಸಾಕಷ್ಟು ಪ್ರಶ್ನೆಗಳಿತ್ತು ಯಾಕಂದ್ರೆ ನೆಕ್ಸ್ಟ್ ಏನಾಗತ್ತೆ ಪ್ರಜ್ವಲ್ ಅವರು ಬಂದ್ರೆ ಅನ್ನುವಂಥದ್ದು ಸೊ ಅದೆಲ್ಲದಕ್ಕೂ ಅಡ್ವೊಕೇಟ್ ಆಗಿರುವಂತಹ ಸಂಜಯ್ ಯಾದವ್ ಬಿ ಅವರು ಆನ್ಸರ್ ಅನ್ನ ಕೊಟ್ಟಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು